राज्य कांग्रेस दलित सीएं बेड़े बंकी शुरुआत लिंगायत सीएं बेड़े शुरुआत बंगलूर सभिया चर्चा लीडर्स अंत गए लिंगायत सीएं बेड़ा कांग्रेस प्रमुख अदरलू आ समुदाय सेरदूर इटे कांग्रेस लिंगायत समुदाय सभ्य पागे एलूटी चर्चा हईकमांड हाकोदे नायक सभ्य तीर्मान बंद विषय गए ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸರ್ವೆ ನಡೆಸಿ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಅಂತ ಒಂದು ರಿಸಲ್ಟ್ ಗೊತ್ತಾದ ತಕ್ಷಣ ಈಗ ಸಿಎಂ ರೇಸ್ ಅಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಇದ್ದಾರೆ ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ಮಾತಾಡಬೇಡಿ ಅಂತ ಈಗ ಹೈಕಮಾಂಡ್ ನಾಯಕರೇ ಹೇಳಿದ ಮೇಲೆ ವಿಷಯ ತೆರೆಮರೆಯಲ್ಲೇ ಚರ್ಚೆ ನಡೆಯತಾ ಇದೆ ಇನ್ನೊಂದು ಕಡೆ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ ಈಗ ಈ ಸಲ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅಲ್ಲಿ ಲಿಂಗಾಯತ ಸಮುದಾಯದವರೇ ಸಿಎಂ ಆಗಬೇಕು ಅಂತ ಬೇಡಿಕೆಯನ್ನ ನಾವು ಹೈಕಮಾಂಡ್ ಮುಂದೆ ಇರೋಣ ಅಂತ ಹೇಳಿ ಬೆಂಗಳೂರಲ್ಲಿ ಸಭೆಯನ್ನ ಮಾಡಿ ಆ ಸಮುದಾಯದ ಪ್ರಮುಖ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಈಗ ಲಿಂಗಾಯತ ಸಿಎಂ ಬೇಡಿಕೆ ಶುರುವಾಗಿದೆ ದಲಿತ ಸಿಎಂ ಬೇಡಿಕೆ ಬೆಂಕಿ ಇನ್ನೂ ಆರಿಲ್ಲ ಸೋ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಬೇರೆ ಬೇರೆ ಪಕ್ಷದವರು ಕೇಳ್ತಾ ಇದ್ದಾರೆ ಬೇಕಾದ್ರೆ ದಲಿತ ಸಿಎಂ ಯಾರು ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ನೀವು ಅನೌನ್ಸ್ ಮಾಡಿ ನೋಡಿ ಅಂತ ಹೇಳಿ ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಈಗಿನ ಪರಮೇಶ್ವರ್ ತನಕ ಅವರಿಗೊಂದು ಅವಕಾಶ ಕೊಡಬಹುದಾಗಿತ್ತು ಅಂತ ಹೇಳಿ ಬೇರೆ ಪಕ್ಷದವರೇ ಈ ಸಿಎಂ ಆಯ್ಕೆ ವಿಷಯ ಅಥವಾ ಅಭ್ಯರ್ಥಿ ವಿಷಯ ಅಂತ ಬಂದಾಗ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇರ್ತಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್ ಅನಿಲ್ ಬಾಸೂರ್ ಪ್ರಮುಖವಾಗಿ ಬೆಂಗಳೂರಲ್ಲಿ ನಡೆದಂತ ಈ ಲಿಂಗಾಯತ ಸಮುದಾಯದ ಸಿಎಂ ಆಯ್ಕೆ ವಿಷಯವಾಗಿ ಏನು ಸಭೆಯನ್ನ ನಡೆಸಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಕಡೆಯವರು ಡಿಕೆ ಶಿವಕುಮಾರ್ ಕಡೆಯವರೇ ಪಾಲ್ಗೊಂಡಿದ್ದಾರೆ ಅಂತ ಇನ್ಫರ್ಮೇಷನ್ ಸಮುದಾಯದವರು ಒಗ್ಗಟ್ಟಾಗಿ ಹೇಳ್ತಾ ಇದ್ರು ಕೂಡ ಇದರ ಪರವಾಗಿ ಒಬ್ಬರು ದನಿ ಎತ್ತಿದಂತ ನಾಯಕ ಇರಬೇಕಲ್ಲ ಯಾರು ಶುರು ಮಾಡಿದ್ದು ಶರ್ಮಿತ ಅಂತ ಹೇಳಿದ್ರೆ ನಿನ್ನೆ ನಡೆದಿರುವಂತಹ ಸಭೆ ಏನಂತ ಹೇಳಿದ್ರೆ ಲಿಂಗಾಯತರಿಗೆ ಅಂದ್ರೆ ಈ ರಾಜ್ಯದಲ್ಲಿ ಇರುವಂತಹ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರಿಗೆ ಹೆಚ್ಚಿನ ಒಂದು ಟಿಕೆಟ್ ಅನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡೋದಕ್ಕೆ ಒಂದು ಸಭೆ ಕರೆದಿರುವಂತದ್ದು ನಿನ್ನೆ ಬಸವ ಭವನದಲ್ಲಿ ಸುಮಾರು 4 ಗಂಟೆಗಳ ಕಾಲ ಅಂದ್ರೆ 4 ತಾಸುಗಳ ಕಾಲ ರಾತ್ರಿ ಈ ಸಭೆ ನಡೆದಿರುವಂತದ್ದು ಎಂಬ ಮಾಹಿತಿ ಬರ್ತಾ ಇದೆ ಜೊತೆಗೆ ಏನಂತ ಹೇಳಿದ್ರೆ ಪ್ರಮುಖವಾಗಿ ಈ ಸಭೆಯಲ್ಲಿ ಶಾಮನೂರು ಅಂದ್ರೆ ಕಾಂಗ್ರೆಸ್ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಇರಬಹುದು ಜೊತೆಗೆ ಈಶ್ವರ್ ಖಂಡ್ರೆ ಅದೇ ರೀತಿ ಎಂಬಿ ಪಾಟೀಲ್ ಸೇರಿದಂತೆ 50 ಹೆಚ್ಚಿನ ಒಂದು ಲೀಡರ್ಗಳು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಏನು ತಮ್ಮ ಸಮುದಾಯಕ್ಕಾಗಿ ಏನು ಒಂದು ಬೇಡಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಬಂತು ಆ ಸಂದರ್ಭದಲ್ಲಿ ಸಮಾಜದಲ್ಲಿ ಇರುವಂತಹ ಉಳಿದ ನಾಯಕರು ಈಗಾಗಲೇ ವೀರೇಂದ್ರ ಪಾಟೀಲ್ ಅವರ ಬಳಿಕವಾಗಿ ಕಾಂಗ್ರೆಸ್ ಮತ್ತೆ ಲಿಂಗಾಯತರಿಗೆ ಯಾವುದೇ ರೀತಿಯಾಗಿ ಸಿಎಂ ಸ್ಥಾನಮಾನವನ್ನ ಕೊಟ್ಟಿಲ್ಲ ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಲಿಂಗಾಯತರಿಗೆ ಒಂದು ಸಿಎಂ ಸ್ಥಾನವನ್ನು ಕೊಡಬೇಕೆಂಬ ಬೇಡಿಕೆಯನ್ನ ನೀವು ಹೈಕಮಾಂಡ್ ಎದುರಿಗೆ ಇಡಬೇಕೆಂಬಂತಹ ಒತ್ತಡವನ್ನ ಶಾಮನೂರು ಶಿವಶಂಕರಪ್ಪ ಅದೇ ರೀತಿಯಾಗಿ ಈಶ್ವರ್ ಖಂಡ್ರೆ ಅದೇ ರೀತಿಯಾಗಿ ಎಂಬಿ ಪಾಟೀಲ್ ಅವರ ಎದುರಿಗೆ ಲಿಂಗಾಯತ ಸಮುದಾಯದ ಇತರ ನಾಯಕರು ಅಂದ್ರೆ ಎರಡನೇ ಹಂತದ ಮೂರನೇ ಹಂತ ನಾಯಕರು ಏನಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಗುರುತಿಸಿಕೊಂಡವರು ರಾಜಕೀಯದಲ್ಲಿ ಗುರುತಿಸಿಕೊಳ್ಳದೇ ಇದ್ದಂತವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂಬಂತಹ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಜೊತೆಗೆ ಎಐಸಿಸಿ ಮಟ್ಟದಲ್ಲಿನೂ ಕೂಡ ಲಿಂಗಾಯತರಿಗೆ ಒಂದು ಹೆಚ್ಚಿನ ಸ್ಥಾನಮಾನ ಸಿಗುವಂತೆನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬೇಡಿಕೆ ನೀಡಬೇಕು ಯಾಕಂತ ಹೇಳಿದ್ರೆ ಸುಮಾರು 75 ಏನು ಕ್ಷೇತ್ರಗಳಲ್ಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯವಿದೆ ಅಲ್ಲಿ ಗೆಲ್ಲೋದಕ್ಕೂ ಕೂಡ ಬಹಳಷ್ಟು ಮತಗಳ ಒಂದು ಏನು ಬರುವಂತ ಸಾಧ್ಯತೆ ಇದೆ ಹೀಗಾಗಿ ಒಟ್ಟು 210 ಕ್ಷೇತ್ರಗಳಲ್ಲಿ ಲಿಂಗಾಯತ ಸಮುದಾಯದ ಮತದಾರರಿದ್ರು ಕೂಡ 73 ಅಥವಾ 75 ಟಿಕೆಟ್ಗಳನ್ನ ಲಿಂಗಾಯತ ಪಡೆದುಕೊಳ್ಬೇಕು ಈ ಸಲ ಆ ಒಂದು ಒತ್ತಡವನ್ನು ಇಡಬೇಕು ಅದ್ರ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಹಿಂದೆನೂ ಕೂಡ ಒಂದು ದಲಿತ ಸೇವೆ ವಿಚಾರವಾಗಿ ಏನೊಂದಿಷ್ಟು ಚರ್ಚೆಗಳು ನಡೆದಿದ್ವು ಅದೇ ರೀತಿಯಾಗಿ ಮತ್ತೊಂದು ಹಂತದಲ್ಲಿ ಈ ಒಂದು ಲಿಂಗಾಯತ ಸಿಎಂ ಎಂಬಂತಹ ಒಂದು ಬೇಡಿಕೆ ಇಡೋದಕ್ಕೆ ಲಿಂಗಾಯತ ನಾಯಕರು ಮುಂದಾಗಿರೋದ್ರಿಂದಾಗಿ ಮತ್ತೊಂದು ಹಂತದ ರಾಜಕೀಯವಾದಂತಹ ಒಂದು ಚರ್ಚೆಗಳು ಮತ್ತಷ್ಟು ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗುವಂತಹದ್ದಿದೆ ಜೊತೆಗೆ ಅಂತ ಹೇಳಿದ್ರೆ ದಲಿತ ಸಿಎಂ ಬಳಿಕ ಇದೀಗ ಲಿಂಗಾಯತರು ಕೂಡ ತಮಗೆ ಒಂದು ಏನು ಒಂದು ಸಿಎಂ ಸ್ಥಾನ ಬೇಕು ಎಂಬಂತ ಬೇಡಿಕೆಯನ್ನು ಹೈಕಮಾಂಡ್ ಎದುರಿಗೆ ಇಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಅನಿಲ್ ಬಾಸೂರ್ ಈ ಕ್ಷಣದ ಅಪ್ಡೇಟ್ಸ್ ಗೆ